ಬಂಟರ ಸಂಘ ವಿಜಯನಗರ ಮತ್ತು ಚಿನ್ಮಯ ಮಿಷನ್ ಬೆಂಗಳೂರು ಇದರ ಆಶ್ರಯದಲ್ಲಿ ಗೀತಾ ಜ್ಞಾನ ಯಜ್ಞ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ವಿಜಯನಗರ ಕಾರ್ಡ್ ರಸ್ತೆ ಸಮೀಪ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂಟರ ಸಂಘ ಅಧ್ಯಕ್ಷ ಶ್ರೀ ಚಂದ್ರಹಾಸ್ ರೈ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದ್ರು. ಸದ್ಗುರು ಕೀ ದಿವ್ಯ ರೂಪ ಮೂರತಿ ಕರುಣಾ ಕೀ ಆರತಿ ಸದ್ಗುರು ಕೀ. ಮಿಷನ್ ಮತ್ತು ಬಂಟರ ಸಂಘಕ್ಕೆ ಒಂದು ಅವಿನಾಭಾವ ಸಂಬಂಧವಿದೆ. ನಿರಂತರವಾಗಿ ನಾವು ಸುಮಾರು 20 ವರ್ಷ ಮಾತ್ರ ಇಲ್ಲಿ ಮೆಟ್ರೋ ಕೆಲಸ ಆಗಿದ್ದ ಕಾರಣ ನಮಗೆ ಗೀತಾಜ್ಞಾನ ಯಜ್ಞ ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ಮಿಕ್ಕಿದೆಲ್ಲ ಸಮಯಗಳಲ್ಲಿ ನಿರಂತರವಾಗಿ ಅನೂಚಾನವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ಬಂಟರ ಸಂಘದ ಹಿರಿಮೆ ಗರಿಮೆಗಳಿಗೆ ಪ್ರೇರಕವೂ ಪೂರಕವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂಟರ ಸಂಘ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ನಮ್ಮದು ಒಂದು ವಿದ್ಯಾಸಂಸ್ಥೆ ಇದೆ. ಇಲ್ಲಿ 4,000 ಮಂದಿ ವಿದ್ಯಾರ್ಥಿಗಳು ಅಧ್ಯಾಪನ ಮಾಡುತ್ತಿದ್ದಾರೆ. ಈ ವರ್ಷ ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಬಂದಿದೆ. ಜುಲೈ 10 ಈ ಗೀತಾ ಜ್ಞಾನ ಯಜ್ಞದ ಉದ್ಘಾಟನೆಗೊಂಡಿದ್ದು ಜುಲೈ 16 ನಡೆಯಲಿದೆ. ಪೂಜ್ಯ ಸ್ವಾಮೀಜಿಗಳಾದ ಬ್ರಹ್ಮಾನಂದ ಅವರು ಭಗವದ್ಗೀತೆಯಿಂದ ಭಗವಾನ್ ರಮಣ ಮಹರ್ಷಿಗಳು ಆಯ್ದ ಶ್ಲೋಕಗಳ ಗೀತಾ ಸಾರವನ್ನು ನಡೆಸಿಕೊಟ್ಟರು. ಆ ಸ್ವಾಮಿ ಚಿನ್ಮಯಾನಂದರು ಬಾಲಕೃಷ್ಣ ಮೆನನಾಗಿದ್ದಾಗ ಅಲ್ಲಿಂದ ಅವರು ಚಿನ್ಮಯಾನಂದರನ್ನುವ ರೀತಿಯಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಸ್ವಾಮಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಎಲ್ಲಿ ಋಷಿಕೇಶ್, ಎಲ್ಲಿ ಉತ್ತರ ಕಾಶಿ, 150 ಕಿಲೋಮೀಟರ್ ಗುಡ್ಡ ಬೆಟ್ಟ ನಡ್ಕೊಂಡು ಹೋಗ್ಬೇಕು, ರಸ್ತೆನೇ ಇಲ್ಲ. ಶಿವಾನಂದರು ಹೇಳಿದ್ರಂತೆ, ನಾನು ಹೇಳ್ತೇನೆ ನೀನು ಹೋಗು ಅಲ್ಲಿ ತಪೋವನ ಜೇತ್ರ ಕಲ್ತ್ಕೊಂಬ. ಹೋದರು ಸ್ವಾಮಿ ನಡ್ಕೊಂಡಿವರು. ವಾರಗಟ್ಟಲೆ ನಡ್ಕೊಂಡಲ್ಲಿ ಹೋದರೆ ಅವ್ರು ಏನು ಕೇಳಬೇಕು? ಚೀಟಿಯಲ್ಲಿ ನಾನು ನಿನ್ನನ್ನು ನಂಬಲ್ಲ, ಅವ್ರು ಬರ್ಕೊಟ್ಟ ಚೀಟಿಯಲ್ಲಿ ಅವ್ರು ಬರ್ಕೊಡ್ಲಿಲ್ವೇ? ಅದಾಗಲ್ಲ, ಅವ್ರು ಬರ್ಕೊಟ್ಟ ಚೀಟಿನೇ ತಕ್ಕೊಂಬ. ಮತ್ತೆ ಹಿಂದೆ ಬರಬೇಕಾ ಸ್ವಾಮಿ? ಮತ್ತೆ ಹೋಗ. ಒಟ್ಟು 1 ವಾರಗಳ ಕಾಲ ಪ್ರತಿದಿನ ಸಂಜೆ 6:30 ರಾತ್ರಿ 8 ತನಕ ಈ ಗೀತಾ ಜ್ಞಾನ ಯಜ್ಞ ಗೀತಾ ಸಾರ ನಡೆಯಲಿದೆ. ಸುಹಾಸ್ರಾ, ವಿ4 News 24/7, ಬೆಂಗಳೂರು.